ಬೆಂಗಳೂರಿನ ಯಲಹಂಕದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಯಲಹಂಕದ ಎಲ್ಪಿಎಸ್ ಲೇಔಟ್ನಲ್ಲಿ ಈ ಘಟನೆ ಸಂಭವಿಸಿದೆ. 5 ಮನೆಗಳು ಡ್ಯಾಮೇಜ್ ಆಗಿದ್ದು 6 ಜನಕ್ಕೆ ಗಂಭೀರ ಗಾಯವಾಗಿದೆ. ಯಲಹಂಕದ ಎಲ್ಪಿಎಸ್ ಲೇಔಟ್ನಲ್ಲಿ ಈ ಘಟನೆ ನಡೆದಿರೋದು. 5 ಮನೆಗಳು ಡ್ಯಾಮೇಜ್ ಆಗಿದ್ದು 6 ಜನಕ್ಕೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳಿಗೆ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಸಿಲಿಂಡರ್ ಸ್ಫೋಟಗೊಂಡು 5 ಮನೆಗಳು ಡ್ಯಾಮೇಜ್ ಆಗಿದೆ. 6 ಜನರಿಗೆ ಗಂಭೀರವಾಗಿದ್ದು ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಗಿದ್ರೆ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ ಯಾಕೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಈಗ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಲಹಂಕದಲ್ಲಿ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಸಿಲಿಂಡರ್ ಸ್ಫೋಟಗೊಂಡು ಯಾವ ರೀತಿಯಾಗಿ ಮನೆ ಸುಟ್ಟು ಕರಕಲಾಗಿದೆ, ಅದರ ಜೊತೆಗೆ 5 ಮನೆಗಳು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಲ್ಲ. ಈಗ ಸಿಲಿಂಡರ್ ಸ್ಫೋಟಗೊಂಡು 6 ಮಂದಿಗೆ ಗಂಭೀರ ಗಾಯವಾಗಿದೆ, ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಸಿಲಿಂಡರ್ ಯಾಕೆ ಸ್ಫೋಟಗೊಳ್ತು ಅನ್ನೋದಕ್ಕೆ ಇನ್ನೂ ಕೂಡ ಖಚಿತ ಮಾಹಿತಿ ಲಭ್ಯ ಆಗಿಲ್ಲ. ಸದ್ಯಕ್ಕೆ ಈಗ ಅಲ್ಲಿನ ಸ್ಥಳೀಯರಲ್ಲಿ ಭಯ ಆವರಿಸಿರುವಂಥದ್ದು. ಸಿಲಿಂಡರ್ ಯಾಕಾಗಿ ಸ್ಫೋಟಗೊಳ್ತು, ಸಿಲಿಂಡರ್ ಸ್ಫೋಟಗೊಳ್ಳುವ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ರು, ಯಾಕಾಗಿ ಈ ಸಿಲಿಂಡರ್ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಈಗ ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ಎಸ್ಎ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗೆ ಹೇಗಾಯ್ತು ಈ ಘಟನೆ? ಸಿಲಿಂಡರ್ ಸ್ಫೋಟಗೊಳ್ಳುವಾಗ ಮನೆಯಲ್ಲಿ ಯಾರೆಲ್ಲ ಇದ್ರು, ಸಿಲಿಂಡರ್ ಸ್ಫೋಟ ಆಗಿದ್ ಯಾಕೆ? ಚಿತ್ರೆ, ಒಂದು ಘಟನೆ ಯಲಹಂಕ ಸಮೀಪ ಇರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ನಡೆದಿರುವಂತದ್ದು. ಬೆಳಿಗ್ಗೆ 6:30 ಸುಮಾರಿಗೆ ಮನೆಯಲ್ಲೊಂದು ಸಿಲಿಂಡರ್ ಕೂಡ ಅಷ್ಟೇ ಸ್ಫೋಟ ಆಗಿದೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ ಗೋಡೆಗಳೆಲ್ಲವೂ ಕೂಡ ಅಷ್ಟೇ ಈಗಾಗಲೇ ಧ್ವಂಸವಾಗಿರುವಂತದ್ದು. ಯಾಕಂದ್ರೆ ಆ ಒಂದು ಫೋರ್ಸ್ ಆ ರೀತಿ ಇತ್ತು ಅನ್ನುವಂಥದ್ರ ಬಗ್ಗೆ ಸ್ಥಳೀಯರು ಹೇಳ್ತಾ ಇದ್ರೆ, ಆದ್ರೆ ನಿಜಕ್ಕೂ ಕೂಡ ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಇನ್ನೇನಾದ್ರೂ ಸ್ಫೋಟ ಆಗಿರಬಹುದು ಅನ್ನುವಂತ ಒಂದು ಅನುಮಾನ ಕೂಡ ಅಷ್ಟೇ ಈಗಾಗಲೇ ಕಾಡ್ತಾ ಇರುವಂತದ್ದು. ಸ್ಥಳಕ್ಕೆ ಅಗ್ನಿಶಾಮಕ ಮತ್ತು ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಬಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸದಲ್ಲಿ ಕೂಡ ನಿರತರಾಗಿರುವಂತ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ 6:30 ಸುಮಾರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ಫೋಟದ ಒಂದು ಸೌಂಡ್ ಬರುತ್ತೆ. ಆ ಒಂದು ಸೌಂಡ್ ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಗಾಬರಿಗೊಳಗಾಗ್ತಾರೆ. ಯಾಕಂದ್ರೆ ಆ ಒಂದು ಮಧ್ಯ ಏನಿದೆ, ಆ ಒಂದು ಮಧ್ಯ ಇರುವಂತಹ ಮನೆಯಲ್ಲಿ ಮೊದಲನೇದಾಗಿ ಸ್ಫೋಟ ಆಗಿರುವಂತಹದ್ದು. ಆ ಮನೆಯಲ್ಲಿ ಆದಂತಹ ಸ್ಫೋಟದ ಒಂದು ತೀವ್ರತೆಗೆ ಈ ಕಡೆ ಇರುವಂತಹ ಒಂದು ಮನೆಯ ಒಂದು ಗೋಡೆ ಸಂಪೂರ್ಣವಾಗಿ ಈಗಾಗಲೇ ಕುಸಿದು ಬಿದ್ದಿರುವಂತಹದ್ದು. ಕಂಪ್ಲೀಟ್ ಆಗಿ ಒಂದು ಸ್ಟ್ರೆಚ್ ಅಲ್ಲಿ ಒಟ್ಟು 3 ಮನೆಗಳಿದ್ದು 3 ಮನೆಗಳಲ್ಲೂ ಕೂಡ ಅಷ್ಟೇ ಬಾಡಿಗೆ ಆಗಿದ್ರು. ಸುಮಾರು 7 ಜನರಿಗೆ ಈಗಾಗಲೇ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇರಬಹುದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಕಂಪ್ಲೀಟ್ ಆಗಿದೆ ಎನ್ನಲ್ಲೂ ಕೂಡ ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಮುಂದಾಗ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಈಗಾಗಲೇ ಕೆಲಸ ಮಾಡ್ತಾ ಇರುವಂತಹದ್ದು. ಇನ್ನು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಯಾಕಂದ್ರೆ ಒಂದು ಕಡೆ ಸಿಲಿಂಡರ್ ಸ್ಫೋಟ ಅಂತಾರೆ, ಇನ್ನೊಂದು ಕಡೆ ಬೇರೆ ಇನ್ನೇನಾದ್ರೂ ಸ್ಫೋಟ ಆಗಿದೆಯಾ ಅನ್ನುವಂಥ ಒಂದು ಅನುಮಾನ ಇದೆ. ಆ ಒಂದು ಕಾರಣಕ್ಕೋಸ್ಕರ ಯಲಹಂಕದ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಗೋಡೆಯ ಒಂದು ಇಟ್ಟಿಗೆಗಳು ಯಾವ ರೀತಿಯಾಗಿದೆ, ಕಂಪ್ಲೀಟ್ ಆಗಿ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಇಲ್ಲಿ ಮಲಗಿದ್ರೆ ಕಂಪ್ಲೀಟ್ ಆಗಿ ಸಾವನ್ನಪ್ಪತ್ತಿದ್ರು. ಆದ್ರೆ ಇಲ್ಲಿ 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಈ ಒಂದು ಘಟನೆ ಏನಾಯ್ತು, ಎಷ್ಟೊತ್ತಿಗಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನ ನಾವು ಕೇಳೋಣ. ಏನೇ ಈ ಒಂದು ಇನ್ಸಿಡೆಂಟ್ ಏನಾಯ್ತು ಅಂತ ಅದ್ರ ಬಗ್ಗೆ ಸರ್, ಈಗ ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು? 7:30 ಸರ್. 7:30 ಯಾರೆಲ್ಲ ಮನೆಯಲ್ಲಿ ಇದ್ರಂತ? ಯಾರು ಒಬ್ಬರು, ಇಬ್ರು ಹುಡುಗರು ಇದ್ರು, ಮತ್ತೆ ರಾಚೆ ಕಡೆ ಇದ್ರು, ಆ ಕಡೆ ಮನೆಗಿದ್ರು ಸರ್. ಅವ್ರ ಲೇಡೀಸ್ ಅವ್ರೆಲ್ಲ ಸುಟ್ಟೋಗ್ಬಿಟ್ಟಿದೆ ಸರ್. ಅದು ಸುಟ್ಟ ಕಮ್ಮಿಗೆ ಸಟ್ಟೈತೆ. ನಮ್ಮ ಅಕ್ಕ ಅವ್ರ ಈ ಕಡೆಯಿಂದ ಆ ಕಡೆ ಮನೆಗೆ ಲಾಸ್ಟ್ ಮನೆಗೆ ನಮ್ಮ ಅಕ್ಕವ್ರು ಇರೋದು. ಅವ್ರ ಹಾಲು ತಗೊಂಡು ಗಾಡೆ ಬಿದ್ದ್ಬಿಟ್ಟು ಮೈಲೆಲ್ಲ ಇದಾಗುತ್ತೆ. ಅವ್ರು ಇಟ್ಟಿದ್ರೆ ಹಾಸ್ಪಿಟಲ್ ಹಾಕೊಂಡು ಹೋಗ್ರಿ ಸರ್. ನಮ್ಮ ಅಕ್ಕವ್ರಿಗೆ ಎಷ್ಟು ಜನರ ಕಂಡೀಷನ್ ಸೀರಿಯಸ್ ಆಗಿದೆ? ನಮ್ಮ ಅಕ್ಕ ಅವರು, ಆ ಮನೆಯವರು ಒಬ್ರು ಸೀರಿಯಸ್ ಅವರಂತೆ.
ವಿಟೇರಿಯಾ ಹಾಸ್ಪಿಟಲ್ ಹಾಕೊಂಡು ಹೋಗ್ರೆ, ಇನ್ ಮಿಕ್ಕಿದ್ನೆಲ್ಲ ಇಲ್ಲಿ ಗೌರ್ಮೆಂಟ್ ಚಿಕಿತ್ಸೆ. ಎಕ್ಸಾಕ್ಟ್ ಆಗಿ ಏನ್ ಬ್ಲಾಸ್ಟ್ ಆಗಿರೋದು, ಸಿಲಿಂಡರ್ ಬ್ಲಾಸ್ಟ್ ಅಥವಾ ಬೇರೆ ಇನ್ನೇನಾದ್ರು ಬ್ಲಾಸ್ಟ್ ಆಗಿ ಗೊತ್ತಾಗ್ದಿಲ್ಲ ಸರ್. ಎಲ್ಲ ಕಲ್ಲು ಪಲ್ಲು ಎಲ್ಲ ಬಿದ್ದ್ಬಿಟ್ಟು ಒಳಗಡೆ, ಆ ತೆಗೆಯವ್ರು ಗೊತ್ತಾಗ್ದಲ್ಲ ಸರ್. ಈಗ ಒಟ್ಟು ಎಷ್ಟು ಮನೆಗಳು ಡ್ಯಾಮೇಜ್ ಆಗಿದೆ, ಎಷ್ಟು ಜನ ಇದ್ರು ಮನೆಗಳ ಒಳಗಡೆ? ಈ ಮನೆಗೆ ಇಬ್ರು ಒಳಗಡೆ ಇದ್ರು, ಟೋಟಲ್ 6 ಜನ ಇರೋದು ಮನೆಗೆ. ಇಬ್ರು ಮಕ್ಕಳು ಒಳಗಡೆ ಇದ್ರು, ಇನ್ನು ಆಚೆ ಕಡೆ ಇದ್ರು. ಆ ಕಡೆ ನಮ್ಮ ಅಕ್ಕವ್ರ ಮನೆಗೆ ಇಬ್ರು ಒಳಗಡೆ ಮನಿಕೊಂಡಿದ್ರು, ನಮ್ಮ ಅಕ್ಕ ಆಚೆ ಕಡೆ ಒಳಗಡೆ ಆಚೆ ಕಡೆ ಒಳಗಡೆ ಹೋಗ್ತಾರ ಹಾಲು ತಗೊಂಡು. ಆಗಲ್ ತಗೊಂಡ ಗೋಡೆ ಬಿತ್ತಲ್ಲ ಅವ್ರದ್ದು ಇದಾಗ್ಬಿಟ್ಟದು. ಆ ಬ್ಲಾಸ್ಟ್ ಆಯ್ತಲ್ಲ ಸರ್, ಆ ಕಡೆ ಗೋಡೆಗೆ ಹೋಗಿ ಬಿಡ್ತೈತಿ, ಈ ಮನೆಗೆ ಹೊಡೆದೈತಿ, ಎಲ್ಲ ಹೊಡೆದೈತೆ ಸರ್. ಕಂಪ್ಲೀಟ್ ಅಕ್ಕಪಕ್ಕದ ಮನೆ ಗೋಡೆಗಳೆಲ್ಲ 5 ಮನೆನೂ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್. ಈ ಮನೆ ಸೆಂಟ್ರ್ ಮನೆ ಆಗಿರೋದು ಒಂದು, ಇದೆರಡು, ಅದು 3, ಇದು 4, ಇದು 5 ಮನೆ ಸರ್ ಡ್ಯಾಮೇಜ್. ಬಾಂಬ್ ಬಂದಂಗೆ ಸೌಂಟ್ ಬಂತು, ಭಯಂಕರ ಸೌಂಟ್ ಬಂತು. ದಮೀರ್ ಅಂತ ಅಲ್ಲಿರೋರ್ಗೆಲ್ಲ ಭಯಂಕರ ಒಂಥರ. ನಮ್ಮ ಮನೆ ಆ ಕಡೆ ಇದೆ, 4ನೇ ಮನೆ, ಅಲ್ಲಿ ಬಾಕ್ಲೆಲ್ಲ ಅಲ್ಲಾಡ್ತಾ ಇತ್ತು ಹಂಗೆ, ಅಷ್ಟು ಭಯಂಕರ ಸೌಂಟು. ಇಲ್ಲಿ ಬಂದು ನೋಡಿದಾಗ ಎಲ್ಲ ಒಳಗಡೆ ಎಲ್ಲ ಅಲ್ಲಲ್ಲಿ ಬಿದ್ದವ್ರೆ. ಅಂದ್ರೆ ಚೈತ್ರ ನೀವು ನೋಡ್ತಾ ಇರಬಹುದು, ಇಲ್ಲಿ ಹೇಳ್ತಾ ಇರುವಂತಹದ್ದು ಒಟ್ಟು 3 ಮನೆಗಳು ಕಂಪ್ಲೀಟ್ ಆಗಿ ಗೋಡೆಗಳು ಕುಸಿದು ಬಿದ್ದಿರುವಂತಹದ್ದು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಮನೆಯಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ. ಆದ್ರೆ ಸ್ಪೆಸಿಫಿಕ್ ಆಗಿ ಏನ್ ಬ್ಲಾಸ್ಟ್ ಆಗಿದೆ, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಥವಾ ಬೇರೆ ಇನ್ನೇನಾದ್ರೂ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಇಂಟರಪ್ಟಿವ್. ಈಗ ಪೊಲೀಸರು ಏನ್ ಹೇಳ್ತಿದ್ದಾರೆ, ಪೊಲೀಸರು ಏನ್ ಶಂಕೆ ವ್ಯಕ್ತಪಡಿಸ್ತಿದ್ದಾರೆ, ಇವಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದ ಅಥವಾ ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆಗಿರುವಂತದ್ದ, ಪೊಲೀಸ್ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ಬೋದಾ? ಚೈತ್ರ ಸದ್ಯಕ್ಕೆ ಯಾರು ಹಿರಿಯ ಅಧಿಕಾರಿಗಳು ಬರ್ತಿಲ್ಲ, ಇನ್ನೂ ಕೂಡ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಅಧಿಕಾರಿಗಳು ಯಾರು ಕೂಡ ಅಷ್ಟೇ ಮಾತನಾಡೋದಿಲ್ಲ. ಸದ್ಯಕ್ಕೆ ಇಲ್ಲಿರುವಂತಹ ಸ್ಥಳೀಯರು ಪೊಲೀಸರಿಗೆ ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಒಟ್ಟು 4 ಮನೆಗಳು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ 4 ಮನೆಯ ಸಿಲಿಂಡರ್ಗಳು ಕೂಡ ಅಷ್ಟೇ ಇದಾವೆ. ಅದು ಯಾವುದೇ ಒಂದು ಸಿಲಿಂಡರ್ ಕೂಡ ಅಷ್ಟೇ ಸದ್ಯಕ್ಕೆ ಬ್ಲಾಸ್ಟ್ ಆಗಿಲ್ಲ. ಯಾಕಂದ್ರೆ ನಾವು ಬಂದು ನೋಡಿದಂತ ಟೈಮ್ನಲ್ಲೂ ಕೂಡ ಅಷ್ಟೇ 4 ಸಿಲಿಂಡರ್ಗಳು ಕೂಡ ಇತ್ತು. ಒಂದು ವೇಳೆ ಸಿಲಿಂಡರ್ ಬ್ಲಾಸ್ಟ್ ಏನಾದರೂ ಆಗಿದ್ದಂತ ಪಕ್ಷದಲ್ಲಿ ಆದರೂ ಒಂದು ಸಿಲಿಂಡರ್ ಎಲ್ಲೋಯ್ತು ಅಂತ ಕೂಡ ಹುಡುಕ್ಬೋದಾಗಿತ್ತು. ಆದರೆ ಇಲ್ಲಿ ಎಲ್ಲ ಸಿಲಿಂಡರ್ಗಳಿದೆ, ಆದರೆ ಮತ್ತೆ ಬೇರೆ ಏನು ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಸಹಜವಾಗಿ ಈಗ ಮೂಡ್ತಿರುವಂತಹ ಒಂದು ಅನುಮಾನ. ಯಾಕಂದ್ರೆ ನೋಡ್ತಾ ಇರಬಹುದು ಇಲ್ಲೂ ಕೂಡ ಒಂದು ಸಿಲಿಂಡರ್ ಇದೆ. ಒಟ್ಟು ಮನೆಯಲ್ಲಿರುವಂತಹ ಎಲ್ಲಾ ಸಿಲಿಂಡರ್ಗಳು ಕೂಡ ಅಷ್ಟೇ ಹಾಗೆ ಇದಾವೆ, ಆದರೂ ಕೂಡ ಅಷ್ಟೇ ಬ್ಲಾಸ್ಟ್ ಆಗಿದೆ. ಆದ್ರೆ ಏನ್ ಬ್ಲಾಸ್ಟ್ ಆಯ್ತು ಮತ್ತೆ ಇನ್ನೇನಾದ್ರೂ ಸ್ಫೋಟಕಗಳೇನಾದ್ರೂ ಇತ್ತ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಈಗ ಮೂಡ್ತಿರುವಂತಹ ಅನುಮಾನ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಮನೆಯಲ್ಲಿ ಬ್ಲಾಸ್ಟ್ ಆಗಿರುವಂತಹದ್ದು. ಆದ್ರೆ ಸ್ಪೆಸಿಫಿಕ್ ಆಗಿ ಏನ್ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಒಂದು ಕಡೆ ಈಗಾಗಲೇ ಭಾರತ್ ಗ್ಯಾಸ್, ಯಾಕಂದ್ರೆ ಮನೆಯಲ್ಲಿ ಇದ್ದಂತದ್ದು ಭಾರತ್ ಗ್ಯಾಸ್ ಆಗಿದ್ದಂತ ಕಾರಣಕ್ಕೋಸ್ಕರ ಅಲ್ಲಿನ ಸಿಬ್ಬಂದಿಯವರು ಕೂಡ ಈಗಾಗಲೇ ಬಂದಿದ್ದಾರೆ. ನಾವು ಅವ್ರನ್ನೂ ಕೂಡ ಅಷ್ಟೇ ಮಾತನಾಡಿಸ್ತೀನಿ. ಬಹುತೇಕ ಏನಾದ್ರೂ ಗ್ಯಾಸ್ ಏನಾದ್ರೂ ಬ್ಲಾಸ್ಟ್ ಆಗಿದೆ, ಸಿಲಿಂಡರ್ ಏನಾದ್ರೂ ಬ್ಲಾಸ್ಟ್ ಆಗಿದೆ ಅಥವಾ ಇನ್ನೇನಾದ್ರೂ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್, ಈಗ ನೀವು ಬಂದು ನೋಡ್ತಾ ಇದ್ದೀರಾ, ಏನ್ ಬ್ಲಾಸ್ಟ್ ಆಗಿದೆ ಮೇಲ್ನೋಟಕ್ಕೆ? ಇಬ್ರಾಹಿಂ ಭಾಯ್, ಮೇಲ್ನೋಟಕ್ಕೆ ಏನ್ ಬ್ಲಾಸ್ಟ್ ಆಗಿದೆ ಅಂತ? ನೀವು ಸಿಲಿಂಡರ್ ಚೆಕ್ ಮಾಡಿದ್ರಾ? ಯಾವ ಬ್ಲಾಸ್ಟ್ ಯಾವ್ದು ಆಗಿಲ್ಲ, ಯಾವ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಎಲ್ಲ ಟೋಟಲ್ 5 ಇದೆ, 4 ಎಚ್ ಪಿ, ಒಂದು ಭರತ್. ಭರತ್ ಬಂದು ಆ ಕಡೆ ಮನೆಯಲ್ಲಿದೆ, ಅದೇನು ತೊಂದರೆ ಇಲ್ಲ, ಎಚ್ ಪಿನೂ ಏನು ಆಗಿಲ್ಲ. ಬಟ್ ಏನಾಗಿದೆ ಅಂತ ಅವರು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಸಿಲಿಂಡರ್ ಯಾವ್ದೂ ಬ್ಲಾಸ್ಟ್ ಆಗಿಲ್ಲ? ಸಿಲಿಂಡರ್ ನಮ್ಮ ಪ್ರಕಾರ ಸಿಲಿಂಡರ್ ಯಾವ್ದು ಬ್ಲಾಸ್ಟ್ ಆಗಿಲ್ಲ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಸಿಲಿಂಡರ್ ಚೂರ್ಚೂರು ಆಗ್ಬಿಡುತ್ತೆ, ಅದರಿಂದ ಸಿಲಿಂಡರ್ ಯಾವುದೇ ಬ್ಲಾಸ್ಟ್ ಆಗಿಲ್ಲ. ಮೋಸ್ಟ್ ಗ್ಯಾಸ್ ಲೀಕೇಜ್ ಆಗಿದೆ, ಪೈಪ್ ಏನೋ ಹೋಗಿರ್ಬೋದು, ಇಲ್ಲ ರೆಗ್ಯುಲೇಟರ್ ಆಫ್ ಮಾಡಿದ್ರೆ ಬಿಟ್ಟಿರ್ಬೋದು. ಲೀಕೇಜ್ ಆಯ್ತು ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ? ಸಿಲಿಂಡರ್ ಇಲ್ಲ, ಬಟ್ ಏನಾಗಿದೆ ಅಂತ ಅವರು ಸಿಲಿಂಡರ್ ಓಪನ್ ಆಗುತ್ತೆ ಸರ್. ಅಂದ್ರೆ ಇಲ್ಲಿ ಗ್ಯಾಸ್ ನ ಸಿಬ್ಬಂದಿ ಅವರು ಇಮಿಡಿಯೇಟ್ ಆಗಿ ಬಂದಿದ್ರೆ, ಅವ್ರ ಏನಾದ್ರು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಏನೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡುವಂತಲ್ಲಿ, ಸದ್ಯಕ್ಕೆ ಇಲ್ಲಿನ ಸಿಬ್ಬಂದಿ ಅವರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಕಂಪ್ಲೀಟ್ ಆಗಿ 5 ಸಿಲಿಂಡರ್ ಇದೆ. 5 ಸಿಲಿಂಡರ್ ಅಲ್ಲಿ ಯಾವುದೇ ಸಿಲಿಂಡರ್ ಕೂಡ ಅಷ್ಟೇ ಬ್ಲಾಸ್ಟ್ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಿಬ್ಬಂದಿ ಅವರು ಹೇಳ್ತಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಅದೇ ಒಂದು ಕಾರಣಕ್ಕೋಸ್ಕರ ಏನೋ ಸ್ಪೆಸಿಫಿಕ್ ಆಗಿ ಯಾವ ಒಂದು ಬ್ಲಾಸ್ಟ್ ಆಗಿದೆ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡುವಂತಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿರುವಂತಹ. ಸದ್ಯಕ್ಕೆ ಯಲಹಂಕ ಎಸಿಪಿ ಅವರು ಕೂಡ ಅಷ್ಟೇ ಖುದ್ದು ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಬ್ಲಾಸ್ಟ್ ಆಗಿದೆ, ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅಂತ ಸಿಬ್ಬಂದಿ ಅವರು ಹೇಳ್ತಿದ್ದಾರೆ. ಇನ್ನಿಂದ ಬೇರೆ ಏನ್ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರು ಬಂದಿರುವಂತಹದ್ದು. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಅಧಿಕಾರಿಗಳು ಕೂಡ ಬಂದಿದ್ರೆ ಅವ್ರನ್ನು ಕೂಡ ಕೇಳೋಣ. ಸರ್, ಏನ್ ಬ್ಲಾಸ್ಟ್ ಆಗಿದೆ ಸರ್? ಈಗ ಬಂದು ಸಿಲಿಂಡರ್ ಲೀಕೇಜ್ ಆಗಿದೆ ಅಂತ ಹೇಳಿದ್ರಷ್ಟೇ, ನೋಡ್ತೀನಿ.
ಅಂದ್ರೆ ಅಗ್ನಿಶಾಮಕ ಅಧಿಕಾರಿ ಸಿಲಿಂಡರ್ ಲೀಕೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದ್ರೆ ಸ್ಪೆಸಿಫಿಕ್ ಆಗಿ ಏನ್ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಂತಹ ಮಾಹಿತಿ ಕೂಡ ಸದ್ಯಕ್ಕಿಲ್ಲ. ಸದ್ಯಕ್ಕೆ ಇಲ್ಲಿಂದ ಸ್ಥಳೀಯರನ್ನೆಲ್ಲರನ್ನು ಕೂಡ ಅಷ್ಟು ಇಲ್ಲಿಂದ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಏನ್ ಬ್ಲಾಸ್ಟ್ ಆಗಿದೆ ಅಂತ ಇದುವರೆಗೂ ಕೂಡ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಆ ಒಂದು ಕಾರಣಕ್ಕೂ ಸದ್ಯಕ್ಕೆ ಸ್ಥಳೀಯರನ್ನು ಇಲ್ಲಿಂದ ಎಲ್ಲರನ್ನು ಕೂಡ ಅಷ್ಟೇ ಕಳಿಸುವಂತ ಒಂದು ಕೆಲಸವನ್ನು ಮಾಡ್ತೀನಿ. ದೃಶ್ಯದಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಮನೆಯ ಗೋಡೆ ಆಗಿರ್ಬೋದು, ಕಿಟಕಿ ಗಾಜೆ ಆಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಪುಡಿ ಪುಡಿ ಆಗಿದೆ. ಸದ್ಯಕ್ಕೆ ಸ್ಥಳೀಯರನ್ನು ಇಲ್ಲಿಂದ ಕಳಿಸಿ ಏನು ಬ್ಲಾಸ್ಟ್ಗೆ ಕಾರಣ, ಏನು ಬ್ಲಾಸ್ಟ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಿರುವಂತ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಯಾಕಂದ್ರೆ ಇಲ್ಲಿನ ಸಿಬ್ಬಂದಿಯವರು ಹೇಳಿದ್ರು ಒಟ್ಟು 5 ಸಿಲಿಂಡರ್ಗಳು ಅಂತ ಹೇಳ್ಬಿಟ್ಟು, 2 ಸಿಲಿಂಡರ್ ಒಳಗಡೆ ಇದೆ, ಇನ್ನ ಉಳಿದಂತಹ 3 ಸಿಲಿಂಡರ್ಗಳು ಮನೆಯಿಂದ ಹೊರಗಡೆ ತಗೊಂಡ್ಬಂದು ಇಟ್ಟಿದ್ದಾರೆ. ಸದ್ಯಕ್ಕೆ ಸಿಲಿಂಡರ್ ಸ್ಫೋಟ ಆಗಿಲ್ಲ ಅನ್ನುವಂತಹದ್ದನ್ನ ಈಗಾಗಲೇ ಒಂದಷ್ಟು ಜನ ಹೇಳ್ತಿದ್ದಾರೆ. ಉಳಿದಂತೆ ಏನ್ ಮತ್ತೆ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲಿ ಈಗಾಗಲೇ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮಾಡ್ತಾ ಇರುವಂತದ್ದು. ನೀವು ನೋಡ್ತಾ ಇರ್ಬೋದು ಏನ್ ಬ್ಲಾಸ್ಟ್ ಆಗಿದೆಯೋ ಗೊತ್ತಾಗಿಲ್ಲ. ಇದರಿಂದ ಒಂದು ಸಹಜವಾಗಿ ಎಲ್ಲರಲ್ಲೂ ಕೂಡ ಅಷ್ಟೇ ಆತಂಕ ಮನೆ ಮಾಡಿಕೊಟ್ಟಿರುವಂತದ್ದು. ಸ್ಥಳೀಯರೆಲ್ಲರೂ ಕೂಡ ಈಗಾಗಲೇ ಆತಂಕದಲ್ಲಿದ್ದಾರೆ. ಏನ್ ಬ್ಲಾಸ್ಟ್ ಆಗಿದೆ ಏನೋ ಅಂತದ್ರ ಬಗ್ಗೆ ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತಾಡಿಸಿನಿ. ಈಗ ಏನ್ ಬ್ಲಾಸ್ಟ್ ಆಗಿದೆ ಅಂತ ಏನಾದ್ರೂ ವಿಚಾರ ಗೊತ್ತಿಲ್ಲ. ಈಗ ಬಂದಿದ್ದು ನಾವು, ಈಗ ನಮಗೂ ವಿಚಾರ ಗೊತ್ತಿಲ್ಲ. ಈಗ ಅದೇ ನಮ್ಮ ಹುಡುಗರು ಕೇಳ್ತಾ ಇದೀನಿ. ಈಗ ಮನೆಯಲ್ಲಿ ಇದ್ರಲ್ಲ, ಅವ್ರ ಬಗ್ಗೆ ಏನಾದ್ರೂ ಗೊತ್ತಿತ್ತ ನಿಮ್ಗೆ, ಯಾರು ಏನು ಅಂತ? ಇಲ್ಲ ಇಲ್ಲ ಇಲ್ಲ, ಗೊತ್ತಿರ್ಲಿಲ್ಲ. ಬಾಡಿಗೆ ಇತ್ತು. ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಘಟನೆಯನ್ನ ನೋಡ್ತಾ ಇದ್ರೆ ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇನ್ನೂ ಕೂಡ ಕಾರಣ ನಿಗೂಢವಾಗಿರುವಂತದ್ದು. ನೋಡೋಣ, ಪೊಲೀಸರು ತನಿಖೆ ಮಾಡಿದ ಮೇಲಾದ್ರೂ ಖಚಿತ ಮಾಹಿತಿ ಸಿಗುತ್ತಾ ಅಂತ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.